ಎಸ್ ಮುಂದಿನ ಜಿಲ್ಲೆ ರಾಯಚೂರು ರಾಯಚೂರು ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಮೂ ಎರಡು ಬಿ ಜೆ ಪಿ ಮೂರು ಕಾಂಗ್ರೆಸ್ಸು ಎರಡು ಜೆ ಡಿ ಎಸ್ ಗೆಲುವನ್ನು ಸಾಧಿಸಿತ್ತು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಇತ್ತು ನವೆಂಬರ್ ಸರ್ವೆ ಏನು ಹೇಳುತ್ತೆ ಹೇಳ್ತೀವಿ ಏನು ಮೊದಲ ಕ್ಷೇತ್ರವನ್ನು ನೋಡೋದಾದ್ರೆ ಎಸ್ ಮೊದಲ ಕ್ಷೇತ್ರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಬಸನಗೌಡ ದದ್ದಲ್ಲಿ ಇಲ್ಲಿ ಎಮ್ ಎಲ್ ಎ ಆಗಿದ್ರು ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವರೇ ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕಾ ಆಗ್ತಿದೆ ಅವರು ಆಸ್ಪ್ರೆಂಟ್ ಆಗಿದ್ದಾರೆ ಅವರು ಎಮ್ ಎಲ್ ಎ ಆಗಿರೋದ್ರಿಂದ ಆದರೆ ಕಾಂಗ್ರೆಸ್ನಲ್ಲಿ ಬಿ ವಿ ನಾಯ್ಕು ಜೊತೆಗೆ ಚಂದ್ರಶೇಖರ್ ನಾಯಕ್ ಈ ಮೂರು ಜನ ಆಸ್ಪ್ರೆಂಟ್ ಇರೋದ್ರಿಂದ ಯಾರಿಗೂ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಗೊಂದಲ ಇದೆ ಆದರೂ ಈಗಲೂ ಕೂಡ ವಸನಗೌಡ ದದ್ದಲ್ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ತಿಪ್ಪರಾಜು ಹವಾಲ್ದಾರ್ ಅವರು ಆಸ್ಪ್ರೆಂಟ್ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬಹುದು ಬಿ ಜೆ ಪಿಯಿಂದ ಅವರು ಸ್ಟ್ರಾಂಗ್ ಲೀಡರಲ್ಲಿ ಅಲ್ಲಿ ಅವರು ಟಿಕೆಟ್ಗಾಗಿ ಕೇಳ್ತಿದ್ದಾರೆ ಇನ್ನು ಜೆ ಡಿ ಎಸ್ಸಿಂದ ಸಣ್ಣ ನರಸಿಂಹ ನಾಯಕು ಇವರು ಟಿಕೆಟ್ಗಾಗಿ ತುಂಬ ಸರ್ಕಸ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇಲ್ಲಿ ತ್ರಿಕೋನ ಅಂದರೆ ಮೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿರೋದ್ರಿಂದ ಸೊ ತ್ರಿಕೋನ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಕಾಂಗ್ರೆಸ್ಸಿಂದ ಸ್ವಲ್ಪ ಈ ಒಂದು ಮೂರು ಜನ ಇದ್ದಾರೆ ಒಬ್ಬರಿಗೆ ಕಾಂಗ್ರೆಸ್ನಿಗೆ ಟಿಕೆಟ್ ಕೊಟ್ಟರೆ ಎಸ್ಪೆಷಲಿ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಬಸನಗೌಡ ದದ್ದಲ್ ಅವರಿಗೆ ಟಿಕೆಟ್ ಕೊಟ್ಟರೆ ಅವರೇ ಗೆಲ್ಲಬಹುದು ಮುನ್ನಡೆಯನ್ನು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ನಮ್ಮ ಈ ಹಿಂದಿನ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿತ್ತು ಈಗ ಈಗಿನ ಸರ್ವೆ ಪ್ರಕಾರ ನಮಗೂ ಕೂಡ ಲಿಟ್ಲು ಬಿಟ್ಟು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು ಕಾಂಗ್ರೆಸ್ಗೆ ಮುನ್ನಡೆ ಆಗ್ಬೋದು ಅಂದರೆ ಗೊಂದಲವನ್ನು ನಿವಾರಣೆ ಮಾಡ್ಕೊಬೇಕು ಒಂದು ವೇಳೆ ಈ ಗೊಂದಲ ಮುಂದುವರೆದ್ರೆ ಬಿ ಜೆ ಪಿಗೆ ಅನುಕೂಲ ಆಗೋ ಸಾಧ್ಯತೆ ಇದೆ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡೆಯ ಸಾಧಿಸ್ತಾ ಇದೆ ಶಿವ ರಾಯಚೂರು ಗ್ರಾಮೀಣ ಎಸ್ ತಿ ಜವಾಲ್ದಾರ್ ಅವರ ಗುರುಗಳು ರಾಜಕೀಯ ಗುರು ಶಿವನಗೌಡ ನಾಯಕರು ಹದಿಮೂರಲ್ಲಿ ಸೋತಾಗ್ಲು ಸಹ ತಿ ಜವಾಲ್ದಾರ್ ಬಿಜೆಪಿಯಿಂದ ಗೆದ್ದಿದ್ರು ಎರಡ್ ಸಾವಿರದ ಹದ್ ಬಟ್ ಹದಿನೆಂಟರಲ್ಲಿ ಸೋತರು ಶಿವನೇಗೌಡರು ಗೆದ್ರು ಇಲ್ಲಿ ತಿಪ್ರಾ ಜವಾಲ್ದಾರ್ ಬಿಜೆಪಿ ಏಕೈಕ ಕ್ಯಾಂಡಿಡೇಟ್ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ಬಟ್ ಬಸವಗೌಡ ದದ್ದಲ್ ಅವರು ಆರಾಮಾಗಿದ್ರು ಈ ಬಿ ನಾಯಕ್ ಯಾವಾಗ ಅಪ್ಲಿಕೇಶನ್ ಹಾಕಿದ್ರ ಸ್ವಲ್ಪ ಗೊಂದಲ ಶುರುವಾಯ್ತು ಹೌದು ಬಟ್ ದದ್ದಲ್ ಆಪರೇಷನ್ ಕಮಲಕ್ಕೆ ಒಳಗಾಗದೆ ಮಸ್ಕಿ ಪ್ರತಾಪ್ ಗೌಡ ಪಾಟೀಲ್ ಶೈಮಂತ್ ಪಾಟೀಲ್ ಮಹೇಶ್ ಕುಂಟಳ್ಳಿ ಇವರೆಲ್ಲ ರಾಜೀನಾಮೆ ಕೊಟ್ಟುೋದಾಗ್ಲೂ ಇವ್ರ ಹೆಸರು ಕೇಳಿ ಬರ್ತಿದ್ದೀವಿ ಇವ್ರು ಹೋಗ್ಲಿಲ್ಲ ಎಸ್ ಪಕ್ಷಕ್ಕೆ ನಿಸ್ತ್ರಾ ಉಳ್ಕೊಂಡ್ರು ದಡ್ಡelige ಕಾನ್ಫಿಡೆನ್ಸ್ ಇದೆ ನಾನು ಗೆಲ್ತೀನಿ ಅಂತ ಬಿವಿ นายಕ ಮಾಜಿ ಸಂಸದರು ಹು ನಾಯಕರು ಸಂಬಂಧಿ ಸಂಬಂಧಿ ಇವೆಲ್ಲ ಐತೆ ಅವರು ಮೂರ್ ಕಡೆಗೆ ಹಾಕೋರೆ ಹು ಎಲ್ಲೆಲ್ಲಗೆ ಹಾಕಿದಾರೆ ಬಿವಿ นายಕ ಮಾನವಿಗೂ ಹಾಕಿದಾರೆ ಹಾಕಿದಾರೆ ಇಲ್ಲಿಗೂ ಹಾಕೋ ಇಲ್ಲಿಗೂ ಹಾಕಿದಾರೆ ಎಲ್ಲೋ ಕಟ್ ಕೊಡ್ಲಿ ಅಂತ ಕೊರ್ತಾರೆ ಸೊ ದದ್ದಲ್ಲಿ ಈಗ ರೆಡಿ ಆಗೋ ಮಾನಸಿಕವಾಗಿ ನಾನು ಎಮ್ ಎಲ್ ಎಲೆಕ್ಷನ್ ನಿಲ್ತೀನಿ ಗೆಲ್ತೀನಿ ಅಂತ ಕಾಂಗ್ರೆಸ್ ಕೈ ಕೊಟ್ರೆ ಕುಮಾರ್ ಅಂತ ಮಾತುಕತೆ ಕ್ಲಿಯರ್ ಕಟ್ ನೋ ಡೌಟ್ ಅಲ್ಲಿ ಅತ್ಲ ಕಡೆ ಬಿಜೆಪಿಯವರು ಸೆಟ್ಟಾರೋಗ್ತಾರೆ ಬಿಜೆಪಿ ಇಂದ ಕಾಂಗ್ರೆಸ್ ಇಂದ ಬಸವಗೌಡ ದದ್ದಲ್ ಬಿಬಿ ನಾಯಕ್ ಅನ್ನ ಚಂದ್ರಶೇಖರ್ ನಾಯಕ್ ಸಣ್ಣ ನರಸಿಂಹ ನಾಯಕ್ ಕೈ ಲೆಕ್ಕಾಚಾರ ಇದೆ ಒಂದು ವಿಚಾರ ಏನು ಫೈನಲಿ ಅಂತಂದ್ರೆ ಈಗ ಇಷ್ಟೆಲ್ಲ ಕಾಂಗ್ರೆಸ್ ಗೊಂದಲ ಇದ್ರು ಬಿ ವಿ ನಾಯಕರು ಪ್ರಬಲ ಕ್ಯಾಂಡಿಡೇಟೇ ಬಸಗೌಡ ಈ ಕ್ಷಣಕ್ಕೆ ಕಾಂಗ್ರೆಸ್ ಮೊನ್ನೆನೂ ಕೂಡ ಅಕ್ಟೋಬರ್ ಅಲ್ಲಿ ಕಾಂಗ್ರೆಸ್ ಕಾಯ್ದುಕೊಂಡಿತ್ತು ಈಗ ಇಲ್ಲಿ ನವೆಂಬರ್ ಕಾಂಗ್ರೆಸ್ ಇದೆ ಕಿತ್ತಾಟ ಜಾಸ್ತಿ ಆದ್ರೆ ಬಿಜೆಪಿ ನೋಡ ಕಿತ್ತಾಟ ಮುಗಿಸಿ ಒಂದಾಗಿ ಹೋದ್ರೆ ಕಾಂಗ್ರೆಸ್ಗೆ ಈಜಾಗಿ ಗೆಲ್ಬಹುದು ರಾಯಚೂರು ನಗರ ಕ್ಷೇತ್ರ ರಾಯಚೂರು ನಗರ ಕ್ಷೇತ್ರದಲ್ಲಿ ಶಿವರಾಜ್ ಪಾಟೀಲ್ ಬಿಜೆಪಿ ಎಂ ಎಲ್ ಎ ಅವರೇ ಮುಂದೆ ಬಿಜೆಪಿ ಕ್ಯಾಂಡಿಡೇಟ್ ಸಯ್ಯದ್ ಯಾಸಿನ್ ವಿರುದ್ಧ ಹನ್ನೊಂದು ಸಾವಿರ ಮತಗಳನ್ನ ಪಡೆದು ಅಂತರದಲ್ಲಿ ಗೆದ್ದಿದ್ರು ಸೊ ಈಗ ಇನ್ ಎಸ್ ಅವರು ರವಿ ಬೋಸ್ರಾಜು ಅಪ್ಪ ಮಗ ಸೇರಿದಂಗೆ ಹೆಚ್ಚು ಕಮ್ಮಿ ಒಂದ್ ಹದ್ನಾಲ್ಕ ಜನಾ ಕ್ಯಾಂಡಿಡೇಟ್ಗಳಿಲ್ಲ ಮಾಡಿದ್ದಾರೆ ನಾಮಿನೇಷನ್ ಮಾಡಿದಾರೆ ನಾವೇನ್ ಚೆನ್ನಾಗ ರಾಯಚೂರಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಹದ್ನಾಕತ್ ಹತ್ರ ಹಾಕೊಂಡವ್ರ ಹದಿನಾಲ್ಕು ಹದಿನೇಳು ಅಯದಾಸಿನ್ ಎಕ್ಸ್ ಎಂ ಕೂಡ ಹಾಕಿದ್ದಾರೆ ಹಾಕಿದ್ದಾರೆ ಅಲ್ಲೇನು ಅಂತಂದ್ರೆ ಏನು ಒಂದು ವಿಚಾರ ಅಂತಂದ್ರೆ ಸೈಯದ್ ಆಸಿನ್ ಟಿಕೆಟ್ ಮಿಸ್ ಆದ್ರೆ ಅವ್ರ ಜೆಡಿಎಸ್ ಜೆಡಿಎಸ್ ಮಾಡ್ತಾರೆ ಆಗ ರಿಸಲ್ಟ್ ಚೇಂಜ್ ಆಗ್ಬೋದು ಇಲ್ಲಿ ಬೋಸ್ ರಾಜು ಅವ್ರಿಗೆಲ್ಲಾ ಏನ್ಕತೆ ಕಾಂಗ್ರೆಸ್ ಅವ್ರಿಗೆ ಮುಸ್ಲಿಮ್ಸ್ ಹೆಂಗಿದ್ರು ಗುತ್ಕೋ ತಕೊಂಡಿ ನಮ್ ಹಾಕ್ತಾರೆ ಕಾಂಗ್ರೆಸ್ ಎಸ್ ಸೈಯದ್ ಹಾಸೀನ್ ಕೊಟ್ರೆ ಉಳಿದವ್ರ ಆ ಸೋತ್ ನಾವ್ ಬೋಸ್ ಬೋಸ್ರಾಜ್ ಕೊಟ್ರೆ ಹೆಂಗಿರ ಮುಸ್ಲಿಮ್ಸ್ ಆಗ್ತಾರೆ ಅಂತ ಅನ್ಕೊಂಡವ್ರೆ ಅದ್ರ ಸೈಯದ್ ಯಾಸೀನ್ ರೆಡಿ ಆಗ್ಕೊತವ್ರೆ ಅಣ್ಣ ನೀವು ಕೊಡದೆ ಹೋದ್ರೆ ಜೆಡಿಎಸ್ ಕುಮಾರ್ ಅಣ್ಣ ಅವ್ರೆ ನಮ್ಗಲ್ಲಿ ತಕತ್ತೀವಿ ಅಂತ ಅವ್ರು ರೆಡಿ ಆಗೋ ಸೈಯ್ಯದ್ ಗೆ ಅವರಿಗೆ ಕೆಲವೊಂದಿಷ್ಟು ವೋಟ್ಸ್ ಇದಾವೆ ಹೌದು ಒಬ್ಬರಿ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ಆಗ್ತಾರೆ ಅನ್ನೋ ಭ್ರಮೆಲ್ ಹೊರಗಡೆ ಬಂದು ಎಕ್ಸ್ ಎಮ್ ಎಲ್ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಓಟ್ಸ್ ಇದಾವೆ ನೋಡಿ ಬಹಳ ಮಜೋ ಎರಡ್ ಸಾವಿರದ ಎಂಟರ ಸೈಯದ್ ಯಾಸಿನ್ ಕಾಂಗ್ರೆಸ್ ಎಂ ಎಲ್ ಎ ಹೌದು ಶಿವರಾಜ್ ಪಾಟೀಲ್ ಹದ್ಮೂರಲ್ಲಿ ಜೆಡಿಎಸ್ ಎಂ ಎಲ್ ಶಿವರಾಜ್ ಪಾಟೀಲ್ ಹದಿನೆಂಟರಲ್ಲಿ ಬಿಜೆಪಿ ಎಂಎಲ್ಎ ಎಲ್ ಎ ಸೊ ಈ ಕ್ಷೇತ್ರ ಟ್ರಯಾಂಗಲ್ ಫೈಟ್ ಆಗತ್ತೆ ನೋ ಡೌಟ್ ರಾಜು ಟಿಕೆಟ್ ಸಿಗದೆ ಇದ್ರೆ ಅವರು ಎಗನೆಸ್ಟ್ ಮಾಡ್ತಾರೆ ಯಾಸಿನ್ಗೆ ಯಾಸಿನ್ ಸಿಗದೆ ಯಾಸೀನ್ ಅವ್ರಿಗೆ ಎಗನೆಸ್ಟ್ ಮಾಡ್ತಾರೆ ಯಾಸಿನ್ ಜೆಡಿಎಸ್ ಕಂಟೆಸ್ಟ್ ಮಾಡಬಹುದು ಬಟ್ ಅಕ್ಟೋಬರ್ ಸರ್ವೆ ಪ್ರಕಾರ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿ ಮುನ್ನ ನವೆಂಬರ್ನಲ್ಲೂ ಬಿಜೆಪಿ ಮುನ್ನಡಿನ ಕಾಯ್ದುಕೊಂಡಿದೆ ಎಸ್ ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಮಾನ್ವಿ ವಿಧಾನಸಭಾ ಕ್ಷೇತ್ರ ಸೊ ಮಾನ್ವಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ ವೆಂಕಟಪ್ಪ ನಾಯಕಲ್ಲಿ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗಿದ್ರೆ ಸೊ ಇಲ್ಲಿ ವಿಶೇಷ ಅಂದ್ರೆ ಇವರು ಡಾಕ್ಟರ್ ತನು ಶ್ರೀ ಪ್ರೀತಿ ಅಂತ ಮೂವತ್ತೇಳು ಇಂಡಿಪೆಂಡೆಂಟ್ ಆಗಿ ಆದ್ರೆ ಅವ್ರದ್ದು ಒಂದ್ ಸ್ವಲ್ಪ ಜಾತಿ ಈ ಸರ್ ಏನೋ ಶಿವನಗೌಡ ನಾಯಕ ಒಂದ್ ಸ್ವಲ್ಪ ಇಲ್ಲ ಕಂಡವ್ರೆ ದೇವದುರ್ಗ ಸ್ವಲ್ಪ ಆಚೆ ಹಚ್ಚಿರೋ ಕಾರಣ ಹ್ಮ್ ಇಲ್ಲಿಗೆ ನಾನ್ ಬರ್ತೀನಿ ಅಂತ ಇಲ್ಲ ಅವ್ರ ಅಂತ ಓಡಾಡ್ತಾರೆ ಬಿಜೆಪಿ ಆದ್ರೆ ಅವ್ರ ಬೆಂಬಲಿಗ್ರ ಅವರಿಗೆ ಬರ್ಬೇಕು ಎರಡು ಕ್ಷೇತ್ರ ಇಟ್ಕೊಂಡಿದ್ದಾರೆ ದೇವದುರ್ಗ ಆಗಿರ್ಬೋದು ಮಾನ್ವಿ ಆಗಿರ್ಬೋದು ಎರಡು ಮೀಸಲಾಗಿರೋದ್ರಿಂದ ಆಗಿರೋದ್ರಿಂದ ಶಿವನಗೌಡ ನಾಯಕ್ ಟ್ರೈ ಮಾಡ್ತಿದ್ದಾರೆ ಸೊ ಇಲ್ಲೂ ಕೂಡ ಮಾನ್ವಿಗೆ ಟ್ರೈ ಮಾಡ್ತಿದ್ದಾರೆ ನೋಡೋಣ ಯಾರು ಆಗುತ್ತೆ ಬಿಜೆಪಿಯಿಂದ ಅಂತ ಇನ್ನು ಕಾಂಗ್ರೆಸ್ ಇಂದ ಅಂಪ ನಾಯ ಅಂಪಯ್ಯ ನಾಯಕ ಇದಾರೆ ಜೊತೆಗೆ ಆಗ್ಲೇ ಹೇಳ್ದಂಗೆ ಬಿ ವಿನಾಯಕ್ ಬಿ ವಿಾಯಕ್ ಇವರು ಅಲ್ಲೂ ಇಲ್ಲಿ ರಾಯಚೂರು ಗ್ರಾಮೀಣದಲ್ಲೂ ಕೂಡ ಅಪ್ಲಿಕೇಶನ್ ಮೂರು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಸ್ವಲ್ಪ ಗೊಂದಲ ಅಂತ ಕಾಣಿಸ್ತಿದೆ ಕಾಂಗ್ರೆಸ್ನಲ್ಲಿ ಬಾರಿಯಲ್ಲಿ ಸೊ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಇನ್ನು ಜೆ ಡಿ ಎಸ್ ಇಂದ ಸಿಟಿಂಗ್ ಎಮ್ ಎಲ್ ಎ ರಾಜ ವೆಂಕಟಪ್ಪ ನಾಯಕ ಅವರೇ ಟಿಕೆಟ್ ಅವ್ರಿಗೆ ಕೊಡ್ತಾರೆ ಎಮ್ ಎಲ್ ಎ ಆಗಿರೋದ್ರಿಂದ ಸೊ ನಮ್ಮ ಸರ್ವೆಯಲ್ಲಿ ಅಂದ್ರೆ ಅಕ್ಟೋಬರ್ ಸರ್ವೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಪರ ಅಲೆ ಇತ್ತು ಅನ್ನೋ ಒಂದು ಬಂದಿತ್ತು ಈಗಲೂ ಕೂಡ ಸೊ ಕಾಂಗ್ರೆಸ್ಗೆ ಎಲ್ಪ್ ಆಗಬಹುದು ಅನ್ನೋದು ನಮ್ಮ ನವೆಂಬರ್ ಸರ್ವೆಯಲ್ಲಿ ಶಿವನ್ ಕಾಂಗ್ರೆಸ್ಸಲ್ಲಿ ಆಗ್ಲೇ ಹೇಳಿದಂಗೆ ಮೂರ್ನಾಲ್ಕು ಜನ ಇದ್ದಾರೆ ಹೌದು ತುಂಬ ಜನ ಅಪ್ಲಿಕೇಶನ್ ಹಾಕಿದ್ರೆ ನಾವು ಮೇಜರ್ ಯಾರು ತೊಗೊಂಡಿದ್ದು ಅದನ್ನ ಹಾಕಿದ್ದೀವಿ ಈಗ ಸೊ ಶಿವನಗೌಡ ನಾಯಕ ಜೆ ಪಿಯಿಂದ ಯಾರು ಅಂತ ಕ್ಯಾಂಡಿಡೆ ಗೊತ್ತಿಲ್ಲ ಇನ್ನು ಶಿವನಗೌಡ ನಾಯಕು ದೇವದುರ್ಗದಲ್ಲಿ ಇರ್ತಾರ ಅಥವಾ ಮಾನ್ವಿಗೆ ಹೋಗ್ತಾರೆ ಅಥವಾ ಅವ್ರ ಬೆಂಬಲಿಗ ನಿಲ್ಲಿಸಬೇಕು ಅಂತ ಇದೆ ಅದಕ್ಕೆ ಶಿವನಗೌಡ ನಾಯಕ್ ಹೆಸರನ್ನು ನಾವು ತೊಗೊಂಡಿದ್ದೀವಿ ಸೊ ಜೆ ಡಿ ಎಸ್ ರಾಜ ವೆಂಕಟಪ್ಪ ನಾಯಕು ಸೊ ಏನು ಮನಸ್ಸು ಆಗ್ಬೋದು ಅವ್ರಿಗೆ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವ್ರಿಗೆ ವೆಂಕಟ ನಾಯಕ್ ಇವ್ರ ಏನಿತ್ತಲ್ಲ ಅವರು ಮೊದ್ಲಿನಷ್ಟು ಓಲ್ಡ್ ಇಲ್ಲ ಇಲ್ಲಿ ಏನಾದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆಟ ಅದ್ರಲ್ಲಿ ಬಿ ವಿ ನಾಯಕ್ ಎಲ್ಲಾ ಕಡೆ ಅಪ್ಲಿಕೇಶನ್ ಹಾಕೊಂಡವ್ರೆ ಬಿ ವಿ ನಾಯಕ ಅಂಪಯ ನಾಯಕ್ ಅಂದಾಗ ಅಂಪಯ ನಾಯಕ್ ಅಂಪಯ ನಾಯಕ ಕ್ಲಿಯರ್ ಕಟ್ ಆಗಿದ್ದಾರೆ ಬಿಕಾಸ್ ಆಫ್ ಅವ್ರ ಲೆಕ್ಕಾಚಾರ ಇದೆ ಶಿವನಗೌಡ ನಾಯಕ್ ಇನ್ನು ಕ್ಲಾರಿಟಿ ಕೊಟ್ಟಿಲ್ಲ ಸೊ ಹಾಗಾಗಿ ಇಲ್ಲಿ ಅಂಪಯ್ಯ ನಾಯಕ್ ಆದರೆ ಕಾಂಗ್ರೆಸ್ ಕ್ಲಿಯರ್ ಕಟ್ ಆಗಿದೆ ಎಂಟರಲ್ಲಿ ಕಾಂಗ್ರೆಸ್ ಅವರು ಹಳೆ ರಾಜಕಾರಣಿಗಳು ಸೊ ಅವ್ರಿಗೆ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ಗೆ ಅವಕಾಶ ಇದೆ ಅಂಪಯ್ಯ ನಾಯಕಗೆ ಬಿ ವಿಾಯಕ್ ಕಡೆ ಅಪ್ಲಿಕೇಶನ್ ಹಾಕೊಂಡು ರಾಜಕೀಯ ಮಾಡ್ತೀವಿ ಅಂತ ಆಗಲ್ಲ ರಾಯಚೂರು ಗ್ರಾಮೀಣದಲ್ಲಿ ಆಲಿ ಎಂಎಲ್ ಎಲ್ ಕಿರಿಕ್ ಮಾಜಿ ಎಂಎಲ್ ಎಂಪ್ಯ ನಾಯಕ್ ಆದ್ರೆ ಹೋಗ್ಲಿ ಅವ್ರು ಹೋದ್ರೆ ಎಲ್ಲಿ ಸೂಕ್ತ ಗೊತ್ತಾ ನೆಕ್ಸ್ಟ್ ದೇವದುರ್ಗ ಸೊ ಇದಿಷ್ಟು ಕತೆ ನೆಕ್ಸ್ಟ್ ದೇವದುರ್ಗ ಕ್ಷೇತ್ರ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವನಗೌಡ ನಾಯಕರು ಬಿಜೆಪಿ ಎಂ ಎಲ್ ಎ ರಾಜಶೇಖರ್ ನಾಯಕ್ ವಿರುದ್ಧ ಇಪ್ಪತ್ತೊಂದ್ ಸಾವಿರ ಮತಗಳು ಗೆದ್ದಿದ್ರು ಬಟ್ ಈ ಬಾರಿ ಶಿವನಗೌಡ ನಾಯಕ್ ಬಿಜೆಪಿಯಿಂದ ಬಿ ವಿ ನಾಯಕ್ ಅಥವಾ ಸಂದೀಪ್ ನಾಯಕ್ ಅಥವಾ ರವಿ ಪಾಟೀಲ್ ರವಿ ಪಾಟೀಲ್ ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಟ್ರೈ ಮಾಡ್ತಾ ಇದಾರೆ ಅಂಡ್ ಜೆಡಿಎಸ್ ಇಂದ ಕರೆಮ್ಮ ನಾಯಕ್ ಇನ್ನೊಂದೇನ್ ಕತೆ ಇಲ್ಲಿ ಅಂತಂದ್ರೆ ಕರೆಮ್ಮ ನಾಯಕ್ ಸ್ಪರ್ಧೆ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡ್ತಿದೆ ಕ್ಷೇತ್ರದಲ್ಲಿ ಬಿ ವಿ ನಾಯಕ್ ಎರಡು ಕಡೆ ಯಾಕೆ ಹಾಕೊಂಡವ್ರು ಗೊತ್ತಾ ಕಡೆ ದೇವದುರ್ಗದಲ್ಲಿ ಮೂರ್ ಕಡೆ ದೇವದುರ್ಗ ಬಿಟ್ಟು ಎರಡು ಕಡೆ ಹೌದು ಯಾಕೆ ಅಂದ್ರೆ ದೇವದುರ್ಗದಲ್ಲಿ ಟ್ರೆಂಡ್ ಹೆಂಗಿದೆ ಅಂದ್ರೆ ಕರೆಮ್ಮ ಹ್ಮ್ ಜೆಡಿಎಸ್ ನ ಕರೇಮ್ಮ ಬಗ್ಗೆ ಹೆಚ್ಚಿನ ಒಲವಿದೆ ಜಾಸ್ತಿ ಆಗಿರೋದಕ್ಕೆ ಶಿವನಗೌಡ ನಾಯ್ಕ ರಾಯಚೂರು ಇವರಿಬ್ಬರು ಕರೆಮ ಸಪರೇಟ್ ರಾಜಕೀಯ ಮಾಡ್ತಾರೆ ದೇವದುರ್ಗ ಈಗ ಫೇವರ್ಟ್ ಟು ಜೆಡಿಎಸ್ ಇದೆ ಸ್ವಲ್ಪ ಕರೆಮ ಬಗ್ಗೆ ನಮ್ಮ ಸರ್ವೆ ಪ್ರಕಾರ ಕಳೆದ ಬಾರಿ ಬಿಜೆಪಿ ಇತ್ತು ಅಕ್ಟೋಬರ್ ಅಲ್ಲಿ ಈಗ ನವೆಂಬರ್ ಅಲ್ಲಿ ಜೆಡಿಎಸ್ ಟರ್ನ್ ಆಗಿದೆ ಕರೆಮ್ಮ ಪಾಪ್ಯುಲರಿಟಿ ಜಾಸ್ತಿ ಆಗ್ತಿದೆ ಆ ಕರೇಮ್ಮ ಬೈದಿಂದನೇ ಇವರೆಲ್ಲ ಅतला ಕಡೆ ಇतला ಕಡೆ ಹೇಳ್ತಿದ್ದಾರೆ ಸೋ ಅಷ್ಟೊಂದು ಅಷ್ಟೊಂದು ಅವಾ ಕ್ರಿಯೇಟ್ ಮಾಡಿದಿರಾ ಅಷ್ಟೇ ಸರ್ ಅಷ್ಟೇ ಹ್ಮ್ ಪ್ರಬಲ ಎದುರಾಳಿ ಅಂದಾಗ ಒಂದಿನ ಬಂದು ಅವಾ ಜಾ ಕರೆ ಬುಡಗುರಿ ರಾಜ್ಯಸಭೆ ಹೋಗ್ಬಿಡ್ತಾರೆ ಅಂತಾರೆ ನೀ ಯಾವಾಗ ಅಲ್ಲೇ ನಿಲ್ತಿರಲ್ಲ ಜನ ಮೆಚ್ಚುತ್ತಾರೆ ಮೆಚ್ಚುತ್ತಾರೆ ಹೋರಾಟ ಕೊಡಬೇಕು ರಾಜಕಾರಣ ರಾಜಕಾಣಾ ಅಂದ್ರೆ ಒಂದಿನ ಶೋಕಿ ಬಂದು ರಾಜಕೀಯ ಅಲ್ಲ ಸೋತು 얘ನೇ ಆದ್ರು ಜನಗಳ ಜೊತೆ ಜನ ಕೈ ಹಿಡಿತಾರೆ ಎಸ್ ಇಲ್ಲಿ ಯಾವುದರಲ್ಲಿ ಈಗ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತೆ ನಮ್ಮ ಸರ್ವಪರಕಾರ ಹೌದು 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 ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟು ಮತ್ತೆ ಹದಿಮೂರಲ್ಲಿ ಮಾನಪ ವಜ್ಜಲ್ ಗೆದ್ದಿದ್ರು ಅದಾದ್ಮೇಲೆ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಡಿ ಎಸ್ ಅಲಗೇರಿ ಕಾನ್ಸ್ಟೆಂಟ್ ಅವರೇ ಈಗ ಎಮ್ ಎಲ್ ಎ ಅಭ್ಯರ್ಥಿ ಕೂಡ ಆಗಿದ್ದಾರೆ ಕಾಂಗ್ರೆಸ್ನಿಂದ ಸೊ ಬಿಜೆಪಿಯಿಂದ ಮಾನಪಲ್ಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಚರ್ಚೆ ಆಗ್ತಿದೆ ಬಟ್ ಅವರೇ ಆಸ್ಪ್ರೆಂಟ್ ಆಗಿದ್ದಾರೆ ಅವ್ರು ಕೊಡಬಹುದು ಇಲ್ಲ ಅವ್ರ ಕುಟುಂಬದಲ್ಲಿ ಇನ್ನೊಬ್ರಿಗೂ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಮಾನಪ ನಾವು ಈಗ ಕನ್ಸಿಡರ್ ಮಾಡಬಹುದು ಇನ್ನು ಜೆ ಡಿ ಎಸ್ ಇಂದ ಸಿದ್ದು ಬಂಡಿ ವಡ್ಡರ್ ಅವರು ಟಿಕೆಟ್ ಫೈನಲ್ ಅವರಿಗೆ ಸೊ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಇದೆ ಈಗಾಗಲೇ ಕ್ಷೇತ್ರದಲ್ಲಿ ತುಂಬಾ ಓಡಾಡ್ತಿದ್ದಾರೆ ಸಿದ್ದು ಬಂಡಿ ವಡ್ಡರ್ ಸಖತ್ತು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅನ್ನೋ ಒಂದು ಮಾತಿದೆ ಹೀಗಾಗಿ ಅವರಿಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ಘೋಷಣೆ ಮಾಡಬಹುದು ನಮ್ಮ ಹಿಂದಿನ ಸಾವಿರ ಪ್ರಕಾರ ಅಂದ್ರೆ ಅಕ್ಟೋಬರ್ ಸಾವಿರ ಪ್ರಕಾರ ಜೆಡಿಎಸ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ಈಗಲೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರನ್ನು ಕೂಡ ಹಿಂದಿಕ್ಕಿ ಜೆಡಿಎಸ್ನ ಸಿದ್ದು ಬಂಡಿ ವಡ್ಡರ್ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ ಶಿವ ಮಾನಪ ವಜ್ಜಲ್ ಆಮೇಲೆ ಹುಲ್ಗೇರಿ ಮಾನಪ ವಜ್ಜಲ್ ಎಂಟರಲ್ಲಿ ಬಿಜೆಪಿ ಎಂಎಲ್ ಎ ಹದಿಮೂರಲ್ಲಿ ಜೆಡಿಎಸ್ ಎಂ ಎಲ್ ಎ ಹದಿನೆಂಟಲ್ಲಿ ಮತ್ತೆ ಬಿಜೆಪಿ ಬಂದ್ರು ಸುಮಾರು ಡಿ ಎಸ್ ಹುಲ್ಗೇರಿ ಗೆದ್ದು ಗೆದ್ರು ಅಚ್ಚರಿ ಬೆಳವಣಿಗೆ ಎರಡ್ ಸಾವಿರ ಆದಂತ ಎಂ ಎಲ್ ಆದಂತವರು ಮೂರನೇ ಪ್ಲೇಸ್ ಹೋಗ್ತಾರೆ ಸಿದ್ದು ಬಂಡಿ ವಡ್ಡರ್ ಜೆಡಿಎಸ್ ಹುಲ್ಗೇರಿ ಬಗ್ಗೆ ಆಚೆ ಆಕ್ಷೇಪಗಳಿದೆ ಮಾನಪ ಉಜ್ಜಲ್ ಬಗ್ಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ಸಿದ್ದು ಬಂಡಿ ವಡ್ಡರ್ ಸೋತ್ಮಲು ಕ್ಷೇತ್ರದಲ್ಲಿ ಉಳುಕೊಂಡ್ರು ಸಂಘಟನೆ ಮಾಡ್ಕೊಂಡು ಹೋಗ್ತಾವ್ರೆ ಸೊ ಇದೆಲ್ಲ ವೈಯಕ್ತಿಕ ವರ್ಚಸ್ ಕಳೆದ ತಿಂಗಳ ಸರ್ವೇ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿತ್ತು ಈ ತಿಂಗಳ ಸರ್ವೇಲ್ಲೂ ಕೂಡ ಸಿದ್ದು ಬಂಡಿ ವಡ್ಡರ್ ಲಿಂಗಸ್ಕೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇನ್ನೊಂದು ವಿಷಯ ಗೊತ್ತಿರಲಿ ಜೆಡಿಎಸ್ ಅಲ್ಲಿ ಏನು ಎರಡು ಮೂರು ಮುನ್ನಡೆಗಳು ಇದೆಯಲ್ಲ ಅದು ಕುಮಾರಸ್ವಾಮಿ ವರ್ಚಸ್ಸೋ ದೇವೇಗೌಡ ಅಲ್ಲ ವೈಯಕ್ತಿಕ ನಾವ್ ಯಾವಾಗ್ಲೂ ಅದನ್ನ ಹೇಳ ಇಂಥ ಕೆಪಾಸಿಟಿ ಇರೋರ ಪಕ್ಷದಲ್ಲಿ ಜಾಸ್ತಿ ಇಟ್ಕೊಂಡ್ರೆ ಪಕ್ಷಕ್ಕೆ ಅನುಕೂಲ ಯಾರೋ ಬೆಳಿತಾವೆ ತಕ್ಷಣ ಕದಿರ್ಸಕಲ್ಲಿ ಹ್ಮ್ ಇಲ್ಲಿ ಯಾರೋ ಒಂದ್ ಸ್ವಲ್ಪ ಎದ್ದ ಅಂದ್ರೆ ಅವ್ನು ತುಳಿದಾಕೋದು ಇದು ರಾಜಕೀಯದಲ್ಲಿ ಆಗುತ್ತೆ ಅದು ಜೆಡಿಎಸ್ ಜಾಸ್ತಿ ಆಗುತ್ತೆ ಸೊ ಅದಾಗುತ್ತೆ ಬಟ್ ಇದ್ರೆ ಪಕ್ಷ ಇಷ್ಟು ಈ ಸನ್ನಿವೇಶ ಬರ್ತಿರಲ್ಲ ಅದಾಗಬಾರ್ದು ಯಾವುದೇ ಪಕ್ಷದಲ್ಲಿ ಇನ್ನು ಮುಂದಿನ ಕ್ಷೇತ್ರ ಎಸ್ ಅಲ್ಲ ಸಿಂಧನೂರು ಕ್ಷೇತ್ರ ಸಿಂಧನೂರಲ್ಲಿ ವೆಂಕಟರಾವ್ ನಾಡಗೌಡರು ಜೆ ಡಿ ಎಸ್ ಇಂದ ಗೆದ್ದಿದ್ರು ಸಾವಿರದ ಐನೂರ ತೊಂಬತ್ತೇಳು ಓಟು ಅದು ಅಪ್ಪನಗೌಡ ಬಾದರ್ಲಿ ವಿರುದ್ಧ ಸೊ ಈಗ ಬಿಜೆಪಿಯಿಂದ ಕೊಲ್ಲ ಶೇಷಗಿರಿ ರಾವ್ ಅವರು ಅಣ್ಣ ಜನಾರ್ದನ್ ರೆಡ್ಡಿ ಅಂತ ಹೇಳ್ತಾವ್ರೆ ಬಟ್ ಅವರದು ಇನ್ನೂ ನೂರಾರು ಸ್ಟೋರಿಗಳಿದೆ ಬಟ್ ಸದ್ಯಕ್ಕೆ ಕೊಲ್ಲ ಶೇಷಗಿರಿ ರಾವ್ ಕಾಂಗ್ರೆಸ್ ಇಂದ ಅಪ್ಪನಗೌಡ ಬಾದರ್ಲಿ ಬಸಗೌಡ ಬಾದರ್ಲಿ ಇಬ್ರು ನೆಂಟರು ಇನ್ನು ಉಳಿದವರು ಅಂದಷ್ಟು ಅಪ್ಲಿಕೇಶನ್ ಹಾಕವ್ರೆ ಜೆಡಿಎಸ್ ಇಂದ ವೆಂಕಟರಾವ್ ನಾಡಗೌಡರು ಈ ಕ್ಷೇತ್ರ ಕಳೆದ ಬಾರಿ ಕಾಂಗ್ರೆಸ್ ಅಕ್ಟೋಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ ಅಂತಿತ್ತು ಬಟ್ ಈ ಬಾರಿ ಯಾಕೆ ಅಂತಂದ್ರೆ ಗಾಗಿ ಅಪನಗೌಡ ಬದ್ರಲ್ಲಿ ಬಸನಗೌಡ ಬಾದ್ರಲ್ಲಿ ಇಬ್ರು ಕೂಡ ಪ್ರಬಲ ಪೈಪೋಟಿ ನಡೆಸ್ತಾ ಇದ್ದಾರೆ ಸೊ ಇವರಿಬ್ಬರ ಕಿತ್ತಾಟ ಬಿಜೆಪಿ ಬಲ ಇಲ್ದಿರೋದು ಮತ್ತೆ ವೆಂಕಟರಾವ್ ನಾಡಗೌಡರು ವಿಧಾನಸೌಧ ಮೆಟ್ಲತ್ತ ರೆಡಿ ಆಯ್ತಾವ್ರೆ ಇವರು ಜನಾರ್ದನ್ ರೆಡ್ಡಿ ಟಿಕೆಟ್ ಅಂತ ಅವ್ರ ವೈಫ್ಗೆ ಬಟ್ ಕೊಡಲ್ಲ ಅಂತ ಬಿಜೆಪಿ ಹೇಳಿದ್ದಾರೆ ಅಂತ ಚರ್ಚೆ ಆಗ್ತಿದೆ ಬೇರೆ ಏನಾದ್ರು ಫ್ಯಾಕ್ಟರ್ ಮಾಡಬಹುದಾ ಅಂತ ಅವರು ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಇದಾರೆ ಇನ್ನು ಜನಾರ್ದನ್ ರೆಡ್ಡಿ ರಾಜಕಾರ ಇನ್ನು ಬಿಜೆಪಿ ದೂರ ಹೋಗಿಲ್ಲ ಬಟ್ ವಾಟ್ ನೆಕ್ಸ್ಟ್ ಹೇಳ್ಕೊಂಡಿದ್ರು ಬಿಜೆಪಿ ಬಿಜೆಪಿಯವರು ಬಹಳ ತೊಂದರೆ ಕೊಟ್ಟರು ಯಾವ ಪಕ್ಷದಲ್ಲಿ ಕ್ಲೀನ್ ಕೃಷ್ಣಪ್ಪ ಸಾಚಾ ರಾಜ್ ಯಾರು ಇಲ್ಲ ಜನಾರ್ದನ್ ರೆಡ್ಡಿಗಿಂತ ಅತಿ ಹೆಚ್ಚು ಲೂಟಿ ಮಾಡದಂತ ಟೂ ಜಿ ಸ್ಪೆಕ್ಟ್ರಮ್ ಅಲ್ಲಿ ಕೇಳ ಬಂದಂತ ಕನ್ನಿಮೋಳೆಯಿಂದ ರಾಜ ಎಲ್ಲ ಪಾರ್ಟಿ ಸೇರ್ಕೊಂಡು ಇದೇ ಯು ಪಿ ಎ ನಲ್ಲಿ ಈಗ ಡಿ ಎಂ ಕೆ ಎಂ ಕೆ ಎಂ ಪಿ ಗಿಂಪಿ ಆಗವ್ರೆ ಏನ್ ಶಿವ ನೀವು ಭ್ರಷ್ಟು ಪ್ರಮೋಟ್ ಮಾಡ್ತಿದ್ ನಾನು ತನ್ಕೋಬೇಡಿ ಒಂದು ಪಾರ್ಟಿ ಅವ್ರು ಅದೇ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಬಂದ್ರ ಐ ಅಗ್ರಿ ಬಿಜೆಪಿ ಅವ್ರು ಕರೆಕ್ಟಾಗಿ ಮಾಡ್ತಾರೆ ನಿಯತ್ತು ಅವ್ರದ್ದು ಒಂದು ಬಂತು ಕಳ್ಳರಿಗೂ ಅವಕಾಶ ಕೊಟ್ಟವ್ರೆ ಹಂಗ ನೋಡಿದಾಗ ಜನನ ರೆಡ್ಡಿ ಅದು ಲೆಕ್ಕಕ್ಕಿಲ್ಲ ಎಸ್ ಲೆಕ್ಕಕ್ಕಿಲ್ಲ ಬಟ್ ಈ ಕ್ಷೇತ್ರ ಸಿಂಧನೂರು ಜೆ ಡಿ ಎಸ್ ಮೇಲುಗೈಯನ್ನು ಸಾಧಿಸಿದ್ದಾರೆ ಪ್ರಕಾರ ಎಸ್ ಮುಂದಿನ ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರ ಮಸ್ಕಿಯಲ್ಲಿ ಒಂದು ರೀತಿ ಹಾವು ಏಣಿ ಆಟ ಎರಡ್ ಸಾವಿರದ ಎಂಟರಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಬಿಜೆಪಿಯಿಂದ ಗೆದ್ದಿದ್ರು ಮತ್ತೆ ಕಾಂಗ್ರೆಸ್ನಿಂದ ಗೆಲ್ತಾರೆ ಪ್ರತಾಪ್ ಗೌಡ ಪಾಟೀಲ್ ಅವರು ಮತ್ತೆ ಇಂದ ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಬಸನಗೌಡ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಗೆಲ್ತಾರೆ ಎಷ್ಟು ಪ್ರತಾಪ್ ಗೌಡ ಗೆದ್ದಿದ್ದು ಸುಮಾರು ಇನ್ನೂರ ಹದಿಮೂರು ಓಟಿಂದ ಅಷ್ಟೇ ಅವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ವಿನ್ ಆಗುತ್ತೆ ಈಗ ಬಿಜೆಪಿಯಿಂದ ಪ್ರತಾಪ್ಗೌಡ ಪಾಟೀಲ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಸನಗೌಡ ತುರುವಿಹಾಳ್ ಕಾಂಗ್ರೆಸ್ನ ಆಸ್ಪರೆಂಟು ಅವರೇ ಟಿಕೆಟ್ ಸಿಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ ಜೆ ಬಿಜೆಪಿ ನಮ್ಮ ಅಕ್ಟೋಬರ್ ಸರ್ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಮಸ್ಕಿಯಲ್ಲಿ ಈಗೂ ಕೂಡ ನವೆಂಬರ್ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಸನಗೌಡ ತುರುವಿಹಾಳ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಮುನ್ನಡೆ ಕಾಯ್ಕೊಂಡಿದ್ದಾರೆ ಶಿವರದ್ ಎಲೆಕ್ಷನ್ ಆಗಿತ್ತು ಮತ್ತೆ ಬೈ ಎಲೆಕ್ಷನ್ ಆಯಿತು ಸೊ ಒಂದ್ ರೀತಿ ಏನ್ ಆಟ ಇಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಆಗಿ ಪ್ರತಾಪ್ ಗೌಡ ಪಾಟೀಲ್ ಎಂಟಲ್ ಬಿಜೆಪಿ ಹದ್ ಮೂರಲ್ಲಿ ಕಾಂಗ್ರೆಸ್ ಹದಿನೆಂಟಲ್ಲಿ ಕಾಂಗ್ರೆಸ್ ಗೆದ್ದು ಮತ್ತೆ ಆಪರೇಷನ್ ಕಂಪ್ಲಿಕ ಬಿಜೆಪಿ ಬಿಜೆಪಿ ಹೋಗ್ತಾರೆ ಬಿಜೆಪಿಯಿಂದ ನಿಂತರು ಇನ್ನೂರ ಹದ್ಮೂರ್ ಓಟಲ್ ಸೋತಿದ್ದಂತ ಬಸನಗೌಡ ತುರ್ವಿಯಾಳ್ ಹದಿನೆಂಟು ಚುನಾವಣೆಯಲ್ಲಿ ಗೆಲ್ತಾರೆ ಬಿಜೆಪಿ ಕನೆಕ್ಟ್ ಆಗಿರು ಇನ್ನೂರ ಹದ್ಮೂರ್ ಓಟಲ್ ಸೋತಿದ್ರು ಆಪರೇಷನ್ ಕಂಪ್ಲೀನ ಸರ್ಕಾರ ಬಂದಾಗ ಅವರನ್ನ ಕಾಡಾಧ್ಯಕ್ಷನ್ ಮಾಡಿದ್ರು ಕಾರು ಕೊಟ್ರು ಎಲ್ಲ ಕೊಟ್ರು ಓಡಾಡಿದ್ರು ಆ ಕೊಟ್ಟಂತ ಕಾರು ಡೀಸೆಲ್ ಕಾಸು ಗೀಸ್ ಎಲ್ಲಾ ಪಕ್ಷ ಸಂಘಟನೆ ಮಾಡ್ಕೊ ಓಡಾಡ್ಕೊಂಡು ಓಡಾಡ್ಕೊಂಡು ಎಲೆಕ್ಷನ್ ಅನ್ನೊಂದ್ ಆದ ತಕ್ಷಣ ಕಾಂಗ್ರೆಸ್ ಜಂಪ್ ಆಗ್ಬಿಟ್ಟು ನಿಂತ್ಕೊಂಡು ಗೆದ್ಬಿಟ್ರು ಇದೇ ನಾನು ರಂಗನಾಥ ಮಲ್ಕರ್ಗೆ ಹೇಳ್ತಾರ ಇದೇ ನಾನು ಮುನ್ರಾಜ್ ಗೌಡರು ಹೇಳ್ತಾರ ಇದೇ ನಾನು ತೇಜಸ್ವಿನಿ ಗೌಡನ್ ಗೆಲ್ತಾರದು ಇದೇ ನಾನು ಕೆಪಿ ನಂಜುಂಡಿ ಗೆಲ್ತಾರದು ಹ್ಮ್ ಪಕ್ಷ ಒಂದು ಅವಕಾಶ ಕೊಟ್ಟಾಗ ಬಳ್ಸ್ಕೊಳ್ಳಿ ಅಂತ ಅದನ್ನ ನೀಟಾಗಿ ಬಳಸ್ಕೊಂಡಿದ್ಯಾರು ಅಂದ್ರೆ ಬಸಂಗ ತುರ್ವಿಯ ಗ್ರೌಂಡ್ ಗೆ ಹೋಗಿದ್ದೆ ಜನಗಳು ಯಾವ್ದೋ ಫೈ ಐ ಕೆನಲ್ ಭಾಗದ ಬಗ್ಗೆ ಕೆಲಸ ಮಾಡಲ್ಲ ಪ್ರಸಂಗೌಡ ಪಾಟೀಲ್ ಅಂತ ಆಕ್ರೋಶ ಇತ್ತು ವಿಜೇಂದ್ರ ಕೆಆರ್ ಪೇಟೆ ಗೆಲ್ಲಿಸ್ತಾರೆ ಮಸ್ಕಿ ಇದು ಶಿರಾಗ್ ಗೆಲ್ಲಿಸ್ತಾರೆ ಮಸ್ಕಿ ಸ್ಟ್ರಾಂಗ್ ಓಲ್ಡ್ ಗೆಲ್ಸಾಕಾಲಿಲ್ಲ ಜನ ತಿರುಗ್ಬಿದ್ರೆ ನರೇಂದ್ರ ಮೋದಿ ಬಂದ್ ಕೂತ್ಕೊಂಡು ಮಸ್ಕಿಲ್ ಕೂತ್ಕೊಂಡ್ರು ಬಿಜೆಪಿ ಗೆಲ್ಲಲ್ಲ ಬಸಗೌಡ ತುರ್ಬಿ ಹಾಳು ಕಳೆದ ತಿಂಗಳು ನವೆಂಬರ್ ಅಕ್ಟೋಬರ್ ಸರ್ವೆ ಪ್ರಕಾರ ಮುಂದೆ ಇದ್ರು ನವೆಂಬರ್ ನಲ್ಲೂ ಸಹ ಬಸಗೌಡ ತುರ್ಬಿ ಹಾಳು ಮುನ್ನಡೆಯನ್ನು ಎಸ್ ಬಟ್ ಇದು ಹಿಂಗೆ ಇರತ್ತಾ ಇಲ್ಲ ರಾಯಚೂರು ಜಿಲ್ಲೆಯ ಇಷ್ಟು ಸರ್ವೆಗಳು ಏನ್ ಏಳು ಕ್ಷೇತ್ರ ಬರ್ತಲ್ಲ ಈ ಏಳು ಕ್ಷೇತ್ರಗಳಲ್ಲಿ ನೋಡೋದೇ ಆದ್ರೆ ಯಾವ ಕ್ಷೇತ್ರದಲ್ಲೂ ರಿಸಲ್ಟ್ ಫಿಕ್ಸ್ ಇಲ್ಲ ಏಳು ಕೇಳು ಉಲ್ಟಾ ಆಗ್ಬೋದು ಏಳು ಏಳು ನಾನು ನಾನಲ್ಲಿ ಬೀದರ್ನಲ್ಲಿ ಹೇಳ್ದಂಗೆ ರಾಜಶೇಖರ್ ಪಾಟೀಲ್ ಈಶ್ವರ್ ತರ ಗೆಲುವ ಗಿರಾಕಿಗಳಲ್ಲಿ ಇಲ್ಲ ಇಲ್ಲ ಯಾರ್ ಬೇಕಾದ್ರೂ ಗೆಲ್ಬಹುದು ಯಾರ್ ಬೇಕಾದ್ರೂ ಸೋಲ್ಬಹುದು ನಮ್ ಸರ್ವೆನೆ ಈಗ ಅಕ್ಟೋಬರ್ ಅಲ್ಲಿ ನಾವು ಬಿಜೆಪಿಗೆ ಮೂರ್ ಕೊಟ್ಟಿದ್ವಿ ಕಾಂಗ್ರೆಸ್ ಮೂರ್ ಬಂದಿತ್ತು ಜೆಡಿಎಸ್ ಒಂದರಲ್ಲಿ ಮುನ್ನಡೆ ಸಾಸಿತ್ತು ಇದು ಅಕ್ಟೋಬರ್ ಅಲ್ಲಿ ಈಗ ನಾವು ಬಂದ್ರೆ ನವೆಂಬರ್ ಬಂದ್ರೆ ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಹದಿನೆಂಟರಲ್ಲಿ ಎರಡು ಬಿಜೆಪಿ ಮೂರು ಕಾಂಗ್ರೆಸ್ ಎರಡು ಜೆಡಿಎಸ್ ಇತ್ತು ಬಟ್ ಅಕ್ಟೋಬರ್ ಸರ್ವೆ ನಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಬಟ್ ನವೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಒಂದು ಕಾಂಗ್ರೆಸ್ ಮೂರು ಜೆಡಿಎಸ್ ಮೂರು ಸ್ಥಾನಗಳನ್ನ ಗಳಿಸುವಂತ ಸಾಧ್ಯತೆ ಇದೆ ಜೆಡಿಎಸ್ ಚೆಕ್ಅಫ್ ಆಗಿದೆ ಮೈನಸ್ ಬಿಜೆಪಿಗೆ ಎರಡ್ರೆ ಪ್ಲಸ್ ಬಿ ಎರಡು ಇಲ್ಲಿ ಜೆಡಿಎಸ್ನ ಗೇನ್ಗೆ ಕಾಣಲ್ಲ ದೇವೇಗೌಡರು ಕಾರಣ ಅಲ್ಲ ವೈಯಕ್ತಿಕ ವೈಯಕ್ತಿಕ ಅದು ಕಾರಣ ಇದು ರಾಯಚೂರು ಜಿಲ್ಲಾ ಏಳು ವಿಧಾನಸಭಾ ಕ್ಷೇತ್ರಗಳ ಸ್ಟೋರಿ